Hi friends, ivattu navu income tax basic concepts bagge tilkolana. Modulnedagi introduction to income tax. Sarkarakke andre government needs money to various expenditure. ಅಂದರೆ ಇಲ್ಲಿ ಸರ್ಕಾರ ಯಾವುದೇ ಒಂದು ದೇಶದಲ್ಲಿ ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡೋದಕ್ಕೆ, ಅದೇ ಥರ ವೇರಿಯಸ್ ವೆಲ್ಫೇರ್ ಮೆಷರ್ಸ್ನ ತಗೊಳ್ಳೋದಕ್ಕೆ ಸರ್ಕಾರಕ್ಕೆ ಇನ್ಕಮ್ ಬೇಕು. ಅಂದರೆ ಸರ್ಕಾರಕ್ಕೆ ಸೋರ್ಸಸ್ ಆಫ್ ರೆವಿನ್ಯೂ ಬೇಕು. ಈ ಸೋರ್ಸಸ್ ಆಫ್ ರೆವಿನ್ಯೂ ಹಲವಾರು ರೀತಿಯಲ್ಲಿ ಬರುತ್ತೆ. ಅದರಲ್ಲಿ ಮೇಜರ್ ಸೋರ್ಸಸ್ ಯಾವುದಪ್ಪ ಅಂದರೆ, ಇನ್ ಇಂಡಿಯಾ ಟ್ಯಾಕ್ಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ ಆಫ್ 1860 1860 ಭಾರತದಲ್ಲಿ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು ಬೈ ಬ್ರಿಟಿಷ್ ಪೀಪಲ್ ಇಂಡಿಯಾದಲ್ಲಿ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅದ ನಂತರದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ 1961 IT Act ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ಇಟ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್ ಆಫ್ 1962. ಮತ್ತು ಇನ್ನೊಂದು ಮೇಜರ್ ಇನ್ಸ್ಟಿಟ್ಯೂಷನ್ ಯಾವುದಪ್ಪ ಅಂದರೆ, ಇನ್ ಕೇಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ದಟ್ ಈಸ್ CBDT. CBDT is one of the institution, it administrate and regulate direct taxes in India. It frame rules from time to time to proper administrate the income tax and other direct taxes in India. We classify taxes into two types. One is direct tax, another one is indirect tax. Direct tax is a tax where incident and impact on same person, ಅಂದರೆ ಇನ್ಸಿಡೆಂಟ್ ಮತ್ತು ಇಂಫ್ಯಾಕ್ಟು ಒಬ್ಬನೇ ವ್ಯಕ್ತಿಯ ಮೇಲೆ ಆದರೆ ಅದನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪ್ರತ್ಯಕ್ಷ ತೆರಿಗೆ ಅಂತ ಕರಿತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ, ಇನ್ಸಿಡೆಂಟ್ ಆ್ಯಂಡ್ ಇಂಫ್ಯಾಕ್ಟ್ ಆನ್ ಟೂ ಡಿಫ್ರೆಂಟ್ ಪರ್ಸನ್ಸ್ ಅಂದರೆ ಇಬ್ಬರು ವ್ಯಕ್ತಿ ಮೇಲೆ, ಒಬ್ಬರು ಇನ್ಸಿಡೆಂಟ್ ಮತ್ತು ಇಂಫ್ಯಾಕ್ಟ್ ಇಬ್ಬರು ವ್ಯಕ್ತಿಗಳ ಮೇಲೆ ಆದರೆ ಅದನ್ನು ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್, ಅದೇ ಥರ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ನೀವು GST ಆ್ಯಂಡ್ ಕಸ್ಟಮ್ ಡ್ಯೂಟಿ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಇಂಡೈರೆಕ್ಟ್ ಟ್ಯಾಕ್ಸಸ್.